ಮೂಡ ಮಹಾಯುದ್ಧ, ಸಿಎಂಗೆ ಟೆನ್ಷನ್ ಟೆನ್ಷನ್, ರಾಜ್ಯಪಾಲರ ನಡೆ ಏನು, ಪ್ರಾಸಿಕ್ಯೂಷನ್ಗೆ ಓಕೆನಾ, ರಾಜಭವನ ನಿರ್ಧಾರ ಆದ್ರೂ ಏನು, ಸಿಎಂ ರಣತಂತ್ರ ಹೇಗಿದೆ, ಪ್ರಾಸಿಕ್ಯೂಷನ್ ಟೆನ್ಷನ್. ನಿನ್ನೆ ರಾಜ್ಯಪಾಲರು ರಾಜ್ಯಕ್ಕೆ ಬಂದಿರುವಂಥದ್ದು, ಸೊ ಹೀಗಾಗಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರಾ, ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತಾರಾ ಅನ್ನುವಂಥ ಒಂದು ಆತಂಕ ಎದುರಾಗಿದೆ ಕಾಂಗ್ರೆಸ್ಗೆ. ಹಾಗೆ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ನ ಟೆನ್ಷನ್ ಮನೆ ಮಾಡಿದೆ. ಕಾನೂನು ಕ್ರಮಕ್ಕೆ ಗವರ್ನರ್ ಅನುಮತಿಸ್ತಾರಾ ಅನ್ನುವಂಥ ಪ್ರಶ್ನೆ ಎದ್ದಿರುವಂಥದ್ದು. ಸಿಎಂಗೆ ಟೆನ್ಷನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆ. ಈ ಕಾರಣಕ್ಕೋಸ್ಕರ ಕೊಪ್ಪಳ ವಿಜಯಪುರ ಪ್ರವಾಸವನ್ನ ಕೂಡ ರದ್ದು ಮಾಡಿದ್ದಾರಂತೆ ಸಿದ್ದರಾಮಯ್ಯನವರು. ಇವತ್ತು ಹೋಗ್ಬೇಕಾಗಿದ್ದಂಥವರು ರದ್ದು ಮಾಡಿದ್ದಾರೆ ಪ್ರವಾಸವನ್ನು. ದೆಹಲಿಯಿಂದ ಆಗಮಿಸಿರುವಂಥದ್ದು ರಾಜ್ಯಪಾಲರು, ತಮ್ಮ ವಿರುದ್ಧದ ನೋಟಿಸ್ಗೆ ಈಗಾಗಲೇ ಸಿದ್ದರಾಮಯ್ಯನವರು ಒಂದು ಕಡೆ ಉತ್ತರವನ್ನು ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಸಚಿವ ಸಂಪುಟದಿಂದಲೂ ಕೂಡ ಉತ್ತರವನ್ನು ಕೊಡಲಾಗಿರುವಂಥದ್ದು. ಎರಡೆರಡು ಉತ್ತರ ಹೋಗಿದೆ, ಆದರೂ ಕೂಡ ಸ್ಯಾಟಿಸ್ಫೈ ಆಗಿಲ್ಲ ರಾಜ್ಯಪಾಲರು ಅಂತ ಹೇಳಲಾಗ್ತಾ ಇದೆ. 60 ಪುಟಗಳ ಉತ್ತರವನ್ನು ನೀಡಿದ್ರು ಸಿದ್ದರಾಮಯ್ಯನವರು. ಅವರು ಕೊಟ್ಟಿದ್ದಂಥ ನೋಟಿಸ್ಗೆ ಸಂಬಂಧಪಟ್ಟಂತೆ ಈ ಉತ್ತರವನ್ನು ಪರಿಶೀಲನೆಯನ್ನು ಮಾಡಿದ್ದಾರೆ ರಾಜ್ಯಪಾಲರು. ಮತ್ತೊಂದು ನೋಟಿಸ್ ಅನ್ನ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ನೋಟಿಸ್ ಅನ್ನ ಕೊಟ್ಟರು ಕೊಡ್ಬೋದು, ಅಥವಾ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡುವಂತ ಸಾಧ್ಯತೆ ಇದೆ. ಕಾನೂನು ತಜ್ಞರ ಮೊರೆ ಹೋಗಿರುವಂಥದ್ದು. ಮುಖ್ಯಮಂತ್ರಿಗಳು ಇಂದು ಕಾನೂನು ಸಲಹೆಗಾರರ ಜೊತೆ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ. ಮುಂದಿನ ಹೋರಾಟ ಯಾವ ರೀತಿಯಾಗಿ ಮಾಡಬೇಕು, ಅಕಸ್ಮಾತ್ ಪ್ರಾಸಿಕ್ಯೂಷನ್ಗೆ ಏನಾದರೂ ಓಕೆ ಅಂದ್ರೆ ಏನ್ ಮಾಡಬಹುದು, ಏನಿದೆ ಪರ್ಯಾಯ ಮಾರ್ಗಗಳೇನು ಅಂತ ಅವರು ಸಮಾಲೋಚನೆಯನ್ನ ಮಾಡಲಿದ್ದಾರೆ. ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ. ಕೃಷ್ಣ, ಒಂದು ಕಡೆ JDS ಮತ್ತು BJP ನಾಯಕರು ಮೈತ್ರಿಯ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ, ಮತ್ತು ಒಂದ್ ಕಡೆ ಮುಖ್ಯಮಂತ್ರಿಗಳಿಗೆ ಇಲ್ಲಿ ಪ್ರಮುಖವಾಗಿ ಆ ಪಾದಯಾತ್ರೆ ಅನ್ನೋದಕ್ಕಿಂತ ಗವರ್ನರ್ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಇಲ್ವಾ ಅನ್ನುವಂಥ ಆತಂಕ ಮನೆ ಮಾಡಿರುವಂಥದ್ದು. ಇವತ್ತು ತಮ್ಮ ಪ್ರವಾಸವನ್ನು ಕೂಡ ರದ್ದು ಮಾಡಿದ್ದಾರೆ. ಇದರಲ್ಲೇ ಗೊತ್ತಾಗ್ತದೆ ಎಷ್ಟು ಮಟ್ಟಿಗೆ ಆತಂಕದಲ್ಲಿದ್ದಾರೆ ಅಂತ. ವಾಟ್ ನೆಕ್ಸ್ಟ್ ಅಂತ ನೋಡ್ತಾ ಹೋದಾಗ ಪುತ್ರರಾಜ್, ಈಗಾಗಲೇ ಎಲ್ಲರ ಚಿತ್ತ ಗವರ್ನರ್ ಹತ್ತ ನೆಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಗವರ್ನರ್ ಅವರು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಮತ್ತೊಂದನ್ನು ನೋಟಿಸ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ದೆಹಲಿಯಿಂದ ಗವರ್ನರ್ ವಾಪಸ್ಸಾದ ಕೂಡಲೇ ಕಾನೂನು ತಜ್ಞರ ಜೊತೆ ಕೂಡ ಸಮಾಲೋಚನೆ ಕೂಡ ನಡೆಸಿದ್ದಾರೆ. ಒಂದು ವೇಳೆ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಅದನ್ನು ಯಾವ ರೀತಿಯಾಗಿ ಎದುರಿಸ್ತಾರೆ ಅನ್ನೋ ಒಂದು ಆಲೋಚನೆಯನ್ನು ಕೂಡ ಮಾಡಿರುವಂಥದ್ದು. ಅದ್ರ ಜೊತೆಗೆ ಒಂದು ವೇಳೆ ಪ್ರಾಸಿಕ್ಯೂಷನ್ ಬದಲು ಒಂದು ರೀತಿ ಬೇರೆ ಬೇರೆ ರೀತಿ ಲೋಕಾಯುಕ್ತಕ್ಕೆ ಅಥವಾ ಏನಾದರೂ CBIಗೆ ಏನಾದರೂ ಕೊಡ್ಬೋದು ಅನ್ನೋ ಒಂದು ಲೆಕ್ಕಾಚಾರವನ್ನು ಈಗಾಗಲೇ ಗವರ್ನರ್ ಅವರು ಮಾಡಿಕೊಂಡಿರುವಂಥದ್ದು. ಅದ್ರ ಜೊತೆಗೆ ಅಲ್ಲಿ ನ್ಯಾಯಾಧೀಶರು ಹೈಕೋರ್ಟ್ನ ಅಲ್ಲಿ ನ್ಯಾಯಮೂರ್ತಿಗಳ ತಂಡದಿಂದ ಈ ಒಂದು ತನಿಖೆಯನ್ನು ಮಾಡಿಸುವಂತಹ ನಿಟ್ಟಿನಲ್ಲಿ ಕೂಡ ಇಲ್ಲೊಂದು ಕಡೆ ಗವರ್ನರ್ ಅವರು ಕೂಡ ಆಲೋಚನೆಯನ್ನು ಮಾಡಿದ್ದಾರೆ. ಹೀಗಾಗಿ ಇವತ್ತು ಸ್ಪಷ್ಟವಾದಂತಹ ಉತ್ತರ ಸಿಗುತ್ತೆ ಅಂತ ಹೇಳಬಹುದು. ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಈ ಒಂದು ಪ್ರಕರಣದಿಂದ ಯಾವ ರೀತಿಯಾಗಿ ಹೊರಬರ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ತೊಡಗೊಂಡಿರುವಂಥದ್ದು. ಯಾವಾಗ ಗವರ್ನರ್ ಅವರು ರಾಜ್ಯಕ್ಕೆ ಬಂದರು ಅದಾದ ಕೂಡಲೇ ಯಾವ ರೀತಿಯಾಗಿ ಗವರ್ನರ್ ವಿರುದ್ಧವಾದಂತಹ ಗವರ್ನರ್ ಕೊಡ್ತಕ್ಕಂಥ ನೋಟಿಸ್ ಮತ್ತೆ ಪ್ರಾಸಿಕ್ಯೂಷನ್ ಯಾವ ರೀತಿ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಕಾನೂನು ತಜ್ಞರು ಮತ್ತೆ ಪರಿಣಿತರ ಜೊತೆಗೂ ಕೂಡ ಮುಖ್ಯಮಂತ್ರಿಗಳು ಸಮಾಲೋಚನೆ ಕೂಡ ನಡೆಸಿರುವಂಥದ್ದು. ಮುಖ್ಯವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಹಿರಿಯ ವಕೀಲರಾಗಿರ್ತಕ್ಕಂಥ ಅಭಿಷೇಕ್ ಸಿಂಘ್ವಿ ಆಗಿರ್ಬೋದು ಮತ್ತೆ ಚಿದಂಬರ ಆಗಿರ್ಬೋದು, ಹೀಗೆ ಒಂದಷ್ಟು ಕಾಂಗ್ರೆಸ್ ಪಕ್ಷದ ಹಿರಿಯ ಏನು ಮುಖ್ಯವಾಗಿ ವಕೀಲರಿದ್ದಾರೆ ಅವ್ರ ಜೊತೆ ಸಮಾಲೋಚನೆ ನಡೆಸೋದ್ರ ಮುಖಾಂತರವಾಗಿ ಈ ಒಂದು ಕಾನೂನಿನಿಂದ ಯಾವ ರೀತಿ ಈಗ ಹೊರಬರ್ಬೋದು ಅನ್ನೋದು ಲೆಕ್ಕಾಚಾರವನ್ನು ಈಗಾಗಲೇ ಹಾಕೊಂಡಿರುವಂಥದ್ದು. ಈಗಾಗಲೇ ನಿನ್ನೆ ಕೂಡ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ನಾಯಕರ ಸಭೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ ಒಂದು ಕಡೆ ಗವರ್ನರ್ ವಿರುದ್ಧವಾಗಿ ರಾಷ್ಟ್ರಪತಿಗಳಿಗೆ ದೂರವನ್ನು ಕೊಡುವಂಥದ್ದು, ಇಲ್ಲಿ ರಾಜ್ಯದಲ್ಲಿರತಕ್ಕಂಥ ರಾಜ್ಯಪಾಲರನ್ನು ವಾಪಸ್ ಕಳಿಸ್ಕೊಳ್ಳುವಂತೆ ಮನವಿಯನ್ನು ಮಾಡಿಕೊಳ್ಳುವಂಥದ್ದು, ಮತ್ತೆ ರಾಜ್ಯ ಒಂದು ರೀತಿ ಕಾನೂನಾತ್ಮಕವಾಗಿ ಆಗಿರ್ಬೋದು ಮತ್ತೆ ರಾಜಕೀಯವಾಗಿ ಗವರ್ನರ್ ವಿರುದ್ಧವಾಗಿ ಹೋರಾಟವನ್ನು ಮಾಡುವಂಥದ್ದು, ಹೀಗೆ ಒಂದಷ್ಟು ಲೆಕ್ಕಾಚಾರವನ್ನು ಮುಖ್ಯಮಂತ್ರಿಗಳು ಹಾಕೊಂಡಿರುವಂಥದ್ದು. ಹೀಗಾಗಿ ಇವತ್ತು ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಇವತ್ತಿನ ಜಿಲ್ಲಾ ಪ್ರವಾಸವನ್ನು ಕೂಡ ಮುಂದೂಡಿಕೆಯನ್ನು ಮಾಡಿದ್ದಾರೆ. ನಿನ್ನೆ ಕೂಡ ಜಿಲ್ಲಾ ಪ್ರವಾಸನ ಮುಖ್ಯಮಂತ್ರಿಗಳು ಮಾಡಿ ಬಂದಿರುವಂಥದ್ದು. ಇವತ್ತು ಯಾವುದೇ ರೀತಿಯಂಥ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ಹಾಕೊಂಡಿಲ್ಲ. ಒಂದು ವೇಳೆ ಏನಾದರೂ ತಕ್ಷಣವೇ ಗವರ್ನರ್ ಏನಾದರೂ ನೋಟಿಸ್ ಅಥವಾ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟದೇ ಆದಲ್ಲಿ ಅದಕ್ಕೆ ಒಂದು ರೀತಿ ಕಾನೂನು ಹೋರಾಟವನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಒಂದಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಗವರ್ನರ್ ವರ್ಸಸ್ ಮುಖ್ಯಮಂತ್ರಿಗಳ ಈ ಒಂದು ಸಮರ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಮುಂದೆ ಯಾವ ರೀತಿಯಾಗಿ ಈ ಒಂದು ತಿರುವನ್ನು ಪಡ್ಕೊಳ್ಳುವಂಥದ್ದು ತಿರುವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದೆ. ಹಾಗೆ ತುಂಬಾ ಲೀಗಲ್ ಆಗಿ ಮೂವ್ ಮಾಡ್ತಾ ಇದ್ದಾರೆ ರಾಜ್ಯಪಾಲರು. ಬಿಕಾಸ್ ಇದಕ್ಕೆ
ಒಂದು ನೋಟಿಸ್ ಅನ್ನ ಕೊಟ್ಟು ಅದಕ್ಕೆ ವಿವರಣೆಯನ್ನ ಪಡ್ಕೊಂಡು ನಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾದಂತ ಸಂದರ್ಭ ಎದುರಾಗುತ್ತೆ ಈ ಹಿಂದಿನ ಪ್ರಕರಣಗಳನ್ನ ಗಮನಿಸಿ ನಾವು ನೋಡೋದಾದ್ರೆ. ಸೊ ಅಕಸ್ಮಾತ್ ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಆದ್ರೆ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ? ರಾಜೀನಾಮೆ ಕೊಡಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಕಾರಣ ಹೋರಾಟವನ್ನ ಮುಂದುವರಿಸಬೇಕು, ನಾವು ರಾಜೀನಾಮೆ ಕೊಡ್ದಲೇ ಅನ್ನುವಂಥ ನಿರ್ಧಾರಕ್ಕೆ ಏನಾದರೂ ಬರಲಾಗಿದೆಯಾ? ಪೃಥ್ವಿರಾಜ್, ಈ ಕ್ಷಣದವರೆಗೂ ಕೂಡ ಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ತೊಡಕುಗಳು ಅಷ್ಟು ಮಟ್ಟಿಗೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ವರದಲ್ಲಿ ಚರ್ಚೆ ಆಗಿರುವಂತದ್ದು. ಒಂದ್ ವೇಳೆ ಏನಾದರೂ ಅಷ್ಟು ಸೀರಿಯಸ್ ಗೆ ಬಂತು ಅಂದ್ರೆ ಬೇರೆ ಬೇರೆ ರೀತಿಯಾಗಿ ಅಂದ್ರೆ ಮುಖ್ಯಮಂತ್ರಿಗಳಿಂದ ರಾಜೀನಾಮೆ ಕೊಡಿಸುವಂತದ್ದು ಮತ್ತೆ ಬೇರೆ ಬೇರೆ ನೇಮಕವನ್ನು ಮಾಡುವಂತದ್ದು ಒಂದಷ್ಟು ಸೆಕೆಂಡ್ ಆಪ್ಷನ್ ಅನ್ನ ಈಗ ಇಟ್ಕೊಂಡಿರುವಂತದ್ದು. ಆದ್ರೆ ಮೊದಲನೇದಾಗಿ ಮುಖ್ಯವಾಗಿ ಇಟ್ಕೊಂಡಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಗವರ್ನರ್ ಕೊಟ್ಟಂತ ನೋಟಿಸ್ ಆಗಿರ್ಬೋದು ಮತ್ತೆ ಪ್ರಾಸಿಕ್ಯೂಷನ್ಗೆ ಯಾವುದೇ ರೀತಿಯಾದಂತ ಬಗ್ಗಿರುವಂತ ನಿಟ್ಟಿನಲ್ಲಿ ಅವರಿಗೆ ಸೋಲ್ದೇ ಇರುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಬಂದಿರುವಂತದ್ದು. ಹೀಗಾಗಿನೇ ನಿನ್ನೆ ಕೆಸಿ ವೇಣುಗೋಪಾಲ್ ಅವರ ಜೊತೆಗೆ ಸುದೀರ್ಘವಾಗಿ ಮಾತುಕತೆ ನಡೆಸೋದ್ರ ಮುಖಾಂತರವಾಗಿ ದೆಹಲಿಯಲ್ಲಿರತಕ್ಕಂಥ ಹಿರಿಯ ವಕೀಲರ ಜೊತೆಗೆ ಮುಖ್ಯಮಂತ್ರಿಗಳು ಸಮಾಲೋಚನೆಯನ್ನು ಕೂಡ ನಡೆಸಿರುವಂತದ್ದು ಮತ್ತೆ ಗವರ್ನರ್ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯಂತಹ ಪ್ರಕರಣಗಳು ಅಂದ್ರೆ ಮುಖ್ಯಮಂತ್ರಿಗಳ ಮೇಲೆ ಭ್ರಷ್ಟಾಚಾರ ಬಂದಂತ ಸಂದರ್ಭದಲ್ಲಿ ಆಯಾ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಅಲ್ಲಿ ಗವರ್ನರ್ ತೀರ್ಮಾನವನ್ನು ಮಾಡಿದ್ರು, ಯಾವ ರೀತಿಯಂತ ಕ್ರಮವನ್ನು ಜರುಗಿಸಿದ್ರು, ಹೀಗೆ ಒಂದಷ್ಟು ಅಧ್ಯಯನ ಕೂಡ ಈಗಾಗಲೇ ಗವರ್ನರ್ ಅವರು ಕೂಡ ಮಾಡ್ಕೊಂಡಿರುವಂತದ್ದು. ಅದ್ರ ಜೊತೆಗೆ ಒಂದ್ ವೇಳೆ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟದೇ ಆದಲ್ಲಿ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಅದನ್ನ ಎದುರಿಸಿ ಒಂದ್ ರೀತಿ ಸಫಲ ಆಗುವಂತ ಸಾಧ್ಯತೆ ಇದೆ. ಆ ಕಾರಣಕ್ಕೋಸ್ಕರವಾಗಿ ಈ ಒಂದು ಪ್ರಕರಣವನ್ನ ಸಿಬಿಐ ಕೊಟ್ಟರೆ ಎಷ್ಟು ಸರಿ ಅನ್ನೋದು ಆಲೋಚನೆಯನ್ನು ಕೂಡ ಮಾಡಿರುವಂತದ್ದು. ಹೀಗಾಗಿ ಮುಖ್ಯಮಂತ್ರಿಗಳು ಮತ್ತೆ ಗವರ್ನರ್ ನಡೆ ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು. ಹೀಗಾಗಿ ಯಾವ ರೀತಿಯಾಗಿ ಮುಂದೆ ಹೆಜ್ಜೆಯನ್ನು ಇಡ್ತಾರೆ ಅಂತ ಕೂಡ ಈಗ ಪ್ರಶ್ನೆ ಆಗಿರುವಂತದ್ದು. ಪೃಥ್ವಿರಾಜ್, ಓಕೆ, ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.